ಹಾಯ್ ಹಲೋ ಎಲ್ಲ ರಾಜ್ಯ ಸರ್ಕಾರಿ ನೌಕರಿಗೆ ನಮಸ್ಕಾರ. ಇವತ್ತಿನ ಒಂದು ವಿಡಿಯೋದಲ್ಲಿ ಸರ್ಕಾರಿ ನೌಕರಿಗೆ ಒಂದು ಇಂಪಾರ್ಟೆಂಟ್ ಆಗಿರುವಂಥ ಅಪ್ಡೇಟ್ ಬರ್ತಾ ಇದೆ ರಿಲೇಟೆಡ್ ಟು ಸೆವೆಂತ್ ಪೇ ಕಮಿಷನ್. ಫೈನಲಿ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರು, ನಾಡಿನ ಸಮಸ್ತ ಸರ್ಕಾರಿ ನೌಕರರು ಇಲ್ಲಿ ರಾಜ್ಯ ಮಟ್ಟದ ಧರಣಿಯನ್ನು ಫ್ರೀಡಂ ಪಾರ್ಕ್ನಲ್ಲಿ ಮಾಡೋದಕ್ಕೆ ಸಜ್ಜಾಗಿದ್ದು, 7ನೇ ವೇತನ ಆಯೋಗಕ್ಕೆ ಸಂಬಂಧಿಸಿದಂತೆ ಒಂದು ಇಂಪಾರ್ಟೆಂಟ್ ಆಗಿರುವಂತಹ ಸರ್ಕ್ಯುಲರ್ನ ರಿಲೀಸ್ ಮಾಡಲಾಗಿದೆ. ಹಾಗಾದರೆ ಏನಿದೆ ಕಂಪ್ಲೀಟ್ ಆಗಿರುವಂಥ ಡೀಟೇಲ್ಸು, ಯಾವ ಒಂದು ದಿನಾಂಕದಂದು ಧರಣಿ ನಡೆಯಲಿದೆ, ಯಾವ ರೀತಿಯಾಗಿ CM ಸಿದ್ದರಾಮಯ್ಯನವರ ಸರ್ಕಾರಕ್ಕೆ ಬಿಸಿ ಮುಟ್ಟಿಸುವಂಥ ಒಂದು ಕೆಲಸವನ್ನು ಇಲ್ಲಿ ರಾಜ್ಯ ಸರ್ಕಾರಿ ನೌಕರರು ಮಾಡಲು ಸಜ್ಜಾಗಿದ್ದಾರೆ. ಏನಕ್ಕಂದರೆ 7ನೇ ವೇತನ ಆಯೋಗದ ವರದಿ ದಿನದಿಂದ ದಿನಕ್ಕೆ ಡಿಲೇ ಆಗ್ತಾ ಇರುವಂಥದ್ದು, 6 ತಿಂಗಳು ಅಂತ ಸರ್ಕಾರ ಮತ್ತು 7ನೇ ವೇತನ ಸಮಿತಿ ಸೇರಿ ನೌಕರರ ಜೊತೆ ಕಣ್ಣಮುಚ್ಚಾಲೆ ಆಟವನ್ನು ಆಡುತ್ತಿದ್ದಾರೆ. ಸೊ ಹಾಗಾಗಿ ರಾಜ್ಯ ಸರ್ಕಾರಿ ನೌಕರರು ಈ ಒಂದು ನಡೆಯನ್ನು ಖಂಡಿಸಿ ಒಂದು ಧರಣಿ, ಅನಿರ್ದಿಷ್ಟಾವಧಿ ಧರಣಿಯನ್ನು ಮಾಡೋದಕ್ಕೆ ಸಜ್ಜಾಗಿದ್ದು, ಬುಧವಾರ ಈ ಒಂದು ಧರಣಿಯನ್ನು ಸ್ಟಾರ್ಟ್ ಮಾಡ್ತಿದ್ದಾರೆ ಅಂತ ಹೇಳ್ತಿದ್ದಾರೆ. ಸಾರಿ. ಸೊ ಬೆಳಿಗ್ಗೆ 10:30 ಸಂಜೆ 5 ಗಂಟೆವರೆಗೆ ಸ್ಥಳ ಫ್ರೀಡಂ ಪಾರ್ಕ್ ಬೆಂಗಳೂರು, ಇಲ್ಲಿ ಈ ಒಂದು ಧರಣಿಯನ್ನು ಮಾಡಲಾಗ್ತಾ ಇದೆ. ಸೊ ದಯವಿಟ್ಟು ಈ ಒಂದು ವಿಡಿಯೋನ ಕೊನೆವರೆಗೂ ನೋಡಿ ಮತ್ತು ಈ ಒಂದು ವಿಡಿಯೋನ ಎಲ್ಲರ ಜೊತೆ ಶೇರ್ ಮಾಡಿ, ಆದಷ್ಟು ಜಾಸ್ತಿ ಜನ ಸರ್ಕಾರಿ ನೌಕರರು ಈ ಒಂದು ಧರಣಿಯಲ್ಲಿ ಪಾಲ್ಗೊಳ್ಳೋ ಮುಖಾಂತರ ಇದನ್ನು ಯಶಸ್ವಿ ಮಾಡೋಣ ಅಂತ ಇಲ್ಲಿ ನಾವು ಕೇಳಿಕೊಳ್ತಾ ಇದ್ದೇವೆ. ಸೊ ಇಲ್ಲಿ ನೋಡ್ತಾ ಇರುವಂಥದ್ದು ರಾಜ್ಯ ಸರ್ಕಾರಿ ನೌಕರರ ವಿವಿಧ ಬೇಡಿಕೆಗಳನ್ನು ಈಡೇರಿಸುವ ಕುರಿತು ಅಂತ ಇಲ್ಲಿ ನೋಡ್ತಿದ್ದೀರ. ಜಂಟಿ ಕ್ರಿಯಾ ಸಮಿತಿ ರಾಜ್ಯ ಮಟ್ಟದ ಧರಣಿ ಕಾರ್ಯಕ್ರಮ, ಇದೊಂದು ಧರಣಿ ಕಾರ್ಯಕ್ರಮವನ್ನು ಮಾಡಲಾಗಿದೆ. ದಿನಾಂಕ 7/2/2024 ಬುಧವಾರದಿಂದ ಯಾವಾಗ ಮಾಡ್ತಿದ್ದಾರೆ ಈ ಒಂದು ಕಾರ್ಯಕ್ರಮ ಅಂದರೆ, ದಿನಾಂಕ 7/2/2024 ಅಂದರೆ ಇವತ್ತು 5 ಇದೆ, 6/7 ಓಕೆ. ಸೊ 2 ದಿನಗಳಲ್ಲಿ ಈ ಒಂದು ಧರಣಿ ಕಾರ್ಯಕ್ರಮವನ್ನು ಮಾಡ್ತಿದ್ದಾರೆ. ಆ್ಯಂಡ್ ಬೆಳಿಗ್ಗೆ 10:30 ಸಂಜೆ 5 ಗಂಟೆವರೆಗೂ ಸ್ಥಳ ಫ್ರೀಡಂ ಪಾರ್ಕ್ ಬೆಂಗಳೂರು. ದಯವಿಟ್ಟು ಈ ಒಂದು ಮಾಹಿತಿಯನ್ನು ಎಲ್ಲರೂ ನೋಡಬೇಕು. 10:30 ಸ್ಟಾರ್ಟ್ ಆಗ್ತಾ ಇದೆ ಆ್ಯಂಡ್ ಸಂಜೆ 5 ಗಂಟೆವರೆಗೆ ಇರುತ್ತೆ. ಸ್ಥಳ ಬಂದುಬಿಟ್ಟು ಫ್ರೀಡಂ ಪಾರ್ಕ್ನಲ್ಲಿ ಈ ಒಂದು ಧರಣಿ ಕಾರ್ಯಕ್ರಮವನ್ನು ಮಾಡ್ತಿದ್ದಾರೆ. ಪ್ರಮುಖ ಬೇಡಿಕೆಗಳನ್ನು ನೋಡ್ತಾ ಹೋಗೋಣ. ಮೊಟ್ಟ ಮೊದಲನೇ ಬೇಡಿಕೆನೇ 7th Pay ಸಂಬಂಧಿಸಿದಂತೆ ಆಗಿದೆ. ಇಲ್ಲಿ ನೋಡ್ತಾ ಇದ್ದೀರಾ, 40% ಹೆಚ್ಚಳದೊಂದಿಗೆ 7ನೇ ವೇತನ ಪರಿಷ್ಕರಣೆಯನ್ನು ಕೂಡಲೇ ಕೊಡಬೇಕು. 40% ಫಿಟ್ಮೆಂಟೊಂದಿಗೆ 7ನೇ ವೇತನ ಆಯೋಗವನ್ನು ಕೂಡಲೇ ಇಂಪ್ಲಿಮೆಂಟ್ ಮಾಡಬೇಕಾಗುವಂಥದ್ದು ಮೊಟ್ಟ ಮೊದಲನೇ ಬೇಡಿಕೆಯಾಗಿದೆ. ರಾಜ್ಯದ ಎಲ್ಲ ನೌಕರರಿಗೂ PFRDA ಕಾಯ್ದೆ ಅಥವಾ NPS ರದ್ದತಿ ರದ್ದುಪಡಿಸಿ ನಿಶ್ಚಿತ ಪಿಂಚಣಿ ಯೋಜನೆಯನ್ನು OPS ಮರುಸ್ಥಾಪಿಸಬೇಕು ಅಂತ 2ನೇ ಬೇಡಿಕೆಯಾಗಿದೆ. ಆ್ಯಂಡ್ 3ನೇ ಬೇಡಿಕೆ ಬಂದುಬಿಟ್ಟು ಖಾಲಿ ಇರುವ ಎಲ್ಲ ಹುದ್ದೆಗಳನ್ನು ನೇರ ನೇಮಕಾತಿ ಮೂಲಕ ಹಾಗೂ ಅನುದಾನಿತ ಶಿಕ್ಷಣ ಸಂಸ್ಥೆಗಳಲ್ಲಿನ ಖಾಲಿ ಹುದ್ದೆಗಳನ್ನು ಕೂಡಲೇ ಭರ್ತಿ ಮಾಡಬೇಕು. ಖಾಲಿ ಇರುವಂಥ ಎಲ್ಲ ಹುದ್ದೆಗಳನ್ನು ಭರ್ತಿ ಮಾಡಬೇಕನ್ನೋದು ನಮ್ಮ 3ನೇ ಬೇಡಿಕೆಯಾಗಿದೆ. ನೆಕ್ಸ್ಟ್, ಗುತ್ತಿಗೆ ಹೊರಗುತ್ತಿಗೆ ಅರೆಕಾಲಿಕ ದಿನಗೂಲಿ ನೇಮಕಾತಿಯಲ್ಲಿ ಕೆಲಸ ಮಾಡುತ್ತಿರುವ ನೌಕರರಿಗೆ ಸುಪ್ರೀಂ ಕೋರ್ಟ್ ಆದೇಶದಂತೆ ಸಮಾನ ಕೆಲಸಕ್ಕೆ ಸಮಾನ ವೇತನ ನೀಡುವುದು, ಸದರಿಯವರ ವೇತನವನ್ನು ಸರ್ಕಾರದಿಂದ ನೇರವಾಗಿ ಖಾತೆಗೆ ಜಮಾ ಮಾಡುವುದು, ಇವರುಗಳನ್ನು ಎಲ್ಲ ನೇರ ನೇಮಕಾತಿಗಳಲ್ಲಿ ಕಾಯಂಗೊಳಿಸುವುದು, ಇನ್ನು ಮುಂದೆ ಹೊರಗುತ್ತಿಗೆ ನೇಮಕಾತಿಯನ್ನು ಕೈಬಿಟ್ಟು ನೇರ ಅಥವಾ ಕಾಯಂ ನೇಮಕಾತಿ ಮಾಡಿಕೊಳ್ಳುವುದು. ಸೊ ಇಲ್ಲಿ ಹೊರಗುತ್ತಿಗೆ ಕಾಂಟ್ರಾಕ್ಟ್ ಬೇಸ್ಡ್ ಕೆಲಸ ಮಾಡುತ್ತಿರುವಂಥ ಸರ್ಕಾರಿ ನೌಕರಿ ಏನಿದ್ದಾರೆ ಅವರಿಗೆ ತುಂಬ ಕಡಿಮೆ ಸಂಬಳವನ್ನು ನೀಡಲಾಗುತ್ತೆ, ಪ್ಲಸ್ ಕಾಂಟ್ರಾಕ್ಟ್ ಮೇಲೆ ಕೆಲವೊಂದಿಷ್ಟು ಥರ್ಡ್ ಪಾರ್ಟಿಯಿಂದ ಸಂಬಳವನ್ನು ನೀಡ್ತಾರೆ. ಬಟ್ ಅದನ್ನು ರದ್ದುಗೊಳಿಸಿ ಅವರನ್ನು ಖಾಯಂಗೊಳಿಸಬೇಕು, ಪ್ಲಸ್ ಎಷ್ಟು ಸರ್ಕಾರಿ ನೌಕರಿಗೆ ನಾರ್ಮಲಾಗಿ ಸಂಬಳ ಸಿಗುತ್ತೆ ಅಷ್ಟೇ ಅವರಿಗೂ ಕೂಡ ನೀಡಬೇಕು, ಸಮಾನ ಕೆಲಸಕ್ಕೆ ಸಮಾನ ವೇತನವನ್ನು ನೀಡಬೇಕು ಅಂತ ಇಲ್ಲಿ ಕೇಳ್ತಿದ್ದಾರೆ. ಆ್ಯಂಡ್ ಇದಾದಮೇಲೆ ಕೋವಿಡ್ ನೆಪದಲ್ಲಿ ತಡೆ ಹಿಡಿಯಲಾಗಿರುವ 18 ತಿಂಗಳ ತುಟ್ಟಿ ಭತ್ತೆ ಬಾಕಿಯನ್ನು ಬಿಡುಗಡೆ ಮಾಡಬೇಕು ತಕ್ಷಣದಿಂದ 5ನೇ ಬೇಡಿಕೆ. ರಾಜ್ಯ ಸರ್ಕಾರದ ಎಲ್ಲ ಇಲಾಖೆಗಳಲ್ಲಿನ ವೃಂದ ಮತ್ತು ನೇಮಕಾತಿ ನಿಯಮಗಳನ್ನು ಶೀಘ್ರ ಪರಿಷ್ಕರಣೆ ಮಾಡಿ ಜ್ಯೇಷ್ಠತಾ ಪಟ್ಟಿ ಸಿದ್ಧಪಡಿಸುವುದು ಹಾಗೂ ನಿಯಮಾನುಸಾರ ಪದೋನ್ನತಿಯನ್ನು ಕೊಡುವುದು, ಉಳಿದು ಹಾಲಿ ಇರುವಂಥ ಎಲ್ಲ ಸರ್ಕಾರಿ ನೌಕರಿಗೆ ಪದೋನ್ನತಿಯನ್ನು ನೀಡಬೇಕು. ಆಡಳಿತ ಸುಧಾರಣಾ ನೆಪದಲ್ಲಿ ಇಲಾಖೆಗಳಲ್ಲಿನ ವಿಲೀನ ನೌಕರರ ಸಂಖ್ಯೆ ಕಡಿತ, ಸಾರ್ವಜನಿಕ ಉದ್ಯಮ, ಈ ಎಲ್ಲ ಒಂದು ಯೋಜನೆಗಳನ್ನು ಕೈಬಿಡಬೇಕು. ಬಡ್ತಿ ಮೀಸಲಾತಿ ಕಾಯ್ದೆ ಸಂಪೂರ್ಣ ಅನುಷ್ಠಾನಗೊಂಡು ಬ್ಯಾಕ್ಲಾಗ್ ಹುದ್ದೆ ಭರ್ತಿಯನ್ನು ಮಾಡಬೇಕು. ರಾಜ್ಯದ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳ ಮೇಲಿನ ಕೆಲಸದ ಒತ್ತಡ ಹಾಗೂ ದೌರ್ಜನ್ಯಗಳನ್ನು ತಡೆಗಟ್ಟಲು ತಜ್ಞರ ಸಮಿತಿಯನ್ನು ನೇಮಕ ಮಾಡಬೇಕು. ಎಲ್ಲ ನೌಕರಿಗೂ ಹಾಗೂ ಎಲ್ಲ ನಿವೃತ್ತರಿಗೂ ನಗದು ರಹಿತ ಆರೋಗ್ಯ ಭಾಗ್ಯ ಯೋಜನೆ ಜಾರಿ ಮಾಡುವುದು, ಏನು ಕ್ಯಾಶ್ಲೆಸ್ ಮೆಡಿಕಲ್ ಟ್ರೀಟ್ಮೆಂಟ್ ವ್ಯವಸ್ಥೆ ಇದೆ ಎಲ್ಲ ನೌಕರರಿಗೆ ಮತ್ತು
ಏನು ನಿವೃತ್ತಿ ಹೊಂದಿರುವಂಥ ಸರ್ಕಾರಿ ನೌಕರರು ಇರ್ತಾರೆ, ಎಲ್ಲರಿಗೂ ಕೂಡ ಈ ಒಂದು ಭಾಗ್ಯಗಳನ್ನು ನೀಡುವುದು, ಮಹಿಳಾ ನೌಕರರ ಮೇಲಿನ ದೌರ್ಜನ್ಯವನ್ನು ತಡೆಗಟ್ಟುವುದು, ಅನುದಾನಿತ ಶಾಲಾ ಕಾಲೇಜುಗಳಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಸುಮಾರು 60,000 ಬೋಧಕ ಬೋಧಕೇತರ ನಿಶ್ಚಿತ ಪಿಂಚಣಿ ಸೌಲಭ್ಯವನ್ನು ಮರುಸ್ಥಾಪಿಸುವಂಥದ್ದವರಿಗೆ ಕರ್ನಾಟಕ ರಾಜ್ಯದ ನಾಗರಿಕ ಸೇವಾ ನಡತೆ ನಿಯಮ 2021 ನೌಕರ ವಿರೋಧಿ ಅಂಶಗಳನ್ನು ಕೈಬಿಡುವುದು. ಸೊ ಈ ರೀತಿಯಾಗಿ ಬೇಡಿಕೆಗಳನ್ನು ಇಡಲಾಗಿದೆ. ಫರ್ದರ್ ಒಂದಿಷ್ಟು ಕೆಲಸ ಕಾರ್ಯಗಳನ್ನು ಹೇಳುತ್ತಿದ್ದಾರೆ. ಏನು ಕೇಂದ್ರ ಸರ್ಕಾರದ ನೀತಿಗಳು, ದೈನಂದಿನ ಸರಕು ಸೇವೆಗಳ ಬೆಲೆ ಏರಿಕೆ, ಪೆಟ್ರೋಲ್ ಡೀಸೆಲ್ ಮತ್ತು ಅಡುಗೆ ಅನಿಲ ಹಾಗೂ ಅಗತ್ಯ ವಸ್ತುಗಳ ಬೆಲೆಗಳ ಹೆಚ್ಚಳ ಮಾಡಿ ಜನತೆಗೆ ಸಂಕಷ್ಟ ತಂದೊಡ್ಡಿದ್ದು ಕಾರ್ಪೊರೇಟ್ ಕಂಪನಿಗಳಿಗೆ ಹೆಚ್ಚಿನ ಲಾಭ ಹರಿದು ಹೋಗಲು ಈ ನೀತಿಗಳು ಸಹಕಾರಿಯಾಗಿದೆ. ದೇಶದ ಸಾರ್ವಜನಿಕ ರಂಗದ ಉದ್ಯಮಗಳಾದ ರೈಲ್ವೆ, ವಿದ್ಯುತ್ ಶಕ್ತಿ, ವಿಮಾನರಂಗ, ಬ್ಯಾಂಕ್ ಮತ್ತು ಹಣಕಾಸು ವಲಯ, ದೂರಸಂಪರ್ಕ, ವಿಮಾನ ವಲಯ, ಬಂದರುಗಳು ಮತ್ತು ಹೆದ್ದಾರಿ, ರಕ್ಷಣಾ ವಲಯ, LIC ಇತ್ಯಾದಿ ಸಾರ್ವಜನಿಕ ಉದ್ಯಮಗಳನ್ನು ಬೃಹತ್ ಪ್ರಮಾಣದಲ್ಲಿ ಖಾಸಗೀಕರಿಸಿ ದೇಶೀಯ ಮತ್ತು ಪರದೇಶೀಯ ಕಾರ್ಪೊರೇಟ್ ಕಂಪನಿಗಳಿಗೆ ಖಾಸಗೀಕರಣದ ನೀತಿಗಳ ಮೂಲಕ ಮಾರಾಟ ಮಾಡಲಾಗುತ್ತಿದೆ. ಸೊ ಕರ್ನಾಟಕ ರಾಜ್ಯದ ಸರ್ಕಾರಿ ನೌಕರರು ದೇಶದಲ್ಲಿಯೇ ಅತಿ ಕಡಿಮೆ ಸಂಬಳ ಪಡೆಯುವ ನೌಕರರಾಗಿದ್ದೇವೆ. ಇಲ್ಲಿ ನೋಡ್ತಾ ಇದ್ದೀರಾ, ಅತಿ ಕಡಿಮೆ ಸಂಬಳವನ್ನು ಸರ್ಕಾರಿ ನೌಕರು ನಮ್ಮಲ್ಲೇ ಪಡಿತಾ ಇರುವಂಥದ್ದು. ಪ್ರಸ್ತುತ ರಾಜ್ಯ ಸರ್ಕಾರವು 7ನೇ ವೇತನ ಆಯೋಗದ ಅವಧಿಯನ್ನು ಮತ್ತೆ 2ನೇ ಬಾರಿಗೆ 6 ತಿಂಗಳ ಕಾಲ ದಿನಾಂಕ 15/3/2023 ಅಂದರೆ ನೆಕ್ಸ್ಟ್ March 15 ವಿಸ್ತರಿಸುವುದು ನೌಕರರಲ್ಲಿ ತೀವ್ರ ನಿರಾಶೆ ಮತ್ತು ಆಕ್ರೋಶ ಮೂಡಿಸಿದೆ. ವಾಸ್ತವವಾಗಿ ರಾಜ್ಯ ಸರ್ಕಾರಿ ನೌಕರಿಗೆ 2022 ಜುಲೈನಿಂದಲೇ 7ನೇ ವೇತನ ಪರಿಷ್ಕರಿಸಿ ಜಾರಿಯಾಗಬೇಕಾಗಿತ್ತು. ಆದರೆ ಹಿಂದಿನ ಸರ್ಕಾರವು ವಿಧಾನಸಭಾ ಚುನಾವಣೆ ಪೂರ್ವದಲ್ಲಿ ನೌಕರರ ಮುಷ್ಕರದ ಒತ್ತಡ ಹಿನ್ನೆಲೆಯಲ್ಲಿ 17% ಮಧ್ಯಂತರ ಪರಿಹಾರ ಘೋಷಿಸಿ ಜಾರಿಗೊಂಡಿತು. ನಂತರ ಬಂದ ಪ್ರಸ್ತುತ ಸರ್ಕಾರವು 7ನೇ ವೇತನ ಆಯೋಗದ ಅವಧಿಯನ್ನು ಮತ್ತೊಂದು ಬಾರಿಗೆ 6 ತಿಂಗಳ ಕಾಲ ವಿಸ್ತರಿಸಿಯಾದರೂ ಇದುವರೆಗೂ ವೇತನ ಪರಿಷ್ಕರಣೆ ಬಗ್ಗೆ ಸರ್ಕಾರ ಚರಕಾರುತ್ತಿಲ್ಲ. ಆದ್ದರಿಂದ ವಿಳಂಬ ಧೋರಣೆ ಅನುಸರಿಸದೆ 7ನೇ ವೇತನ ಆಯೋಗದ ವರದಿಯನ್ನು ಕೂಡಲೇ ಪಡೆದು 24-25 ಸಾಲಿನ ಆಯವ್ಯಯದಲ್ಲಿ ಅನುದಾನ ಮೀಸಲಿರಿಸುವ ಮೂಲಕ 2022 ಜುಲೈನಿಂದಲೇ ಅನ್ವಯವಾಗುವಂತೆ ಈಗಿನ ತುಟ್ಟಿ ಭತ್ಯೆಯನ್ನು ಮೂಲ ವೇತನದೊಂದಿಗೆ ವಿಲೀನಗೊಳಿಸಿ ಇದಕ್ಕೆ 40% ಹೆಚ್ಚಳ ನೀಡಿ ಮೂಲ ವೇತನವನ್ನು ಕನಿಷ್ಠ ₹32,000 ತುಟ್ಟಿ ಭತ್ಯೆ ಪ್ಲಸ್ ಮನೆ ಬಾಡಿಗೆ ಭತ್ಯೆ ಪ್ಲಸ್ ನಗರ ಪರಿಹಾರ ಭತ್ಯೆ ಹೊರತುಪಡಿಸಿ ನಿಗದಿ ಪಡುವಂತೆ ಜಂಟಿ ಕ್ರಿಯಾ ಸಮಿತಿ ಒತ್ತಾಯಿಸುತ್ತದೆ. ಏನು ಗ್ರೂಪ್ ಡಿ ನೌಕರಿಗೆ ಇವಾಗ ₹17,000 ಏನು ಮಿನಿಮಮ್ ಸಂಬಳವನ್ನು ನೀಡಲಾಗ್ತಾ ಇದೆ, ಅದು ಯಾವುದಕ್ಕೂ ಕೂಡ ಪೂರಕವಾಗಿಲ್ಲ, ಅದನ್ನು ಯಾವುದಕ್ಕೂ ಕೂಡ ಸಹಿಸೋದಿಲ್ಲ. ಅದನ್ನು ₹32,000 ಇನ್ಕ್ರೀಸ್ ಮಾಡಬೇಕು. 7ನೇ ವೇತನ ಆಯೋಗವನ್ನು ಜುಲೈ 2022 ನೀಡಬೇಕು ಪೂರ್ವಾನ್ವಯವಾಗುವಂತೆ. ನಿಶ್ಚಿತ ಪಿಂಚಣಿಯನ್ನು ಪಡೆಯಲು ಕೇಂದ್ರದ PFRDA ಕಾಯ್ದೆಯನ್ನು ರದ್ದುಪಡಿಸಿ ದೇಶವ್ಯಾಪ್ತಿಯ ನೌಕರರು ಒಗ್ಗೂಡಿ ಹೋರಾಡುತ್ತಿದ್ದೇವೆ. ಕೇಂದ್ರದಲ್ಲಿ ಜನವರಿ 2004 ರಾಜ್ಯದಲ್ಲಿ ಏಪ್ರಿಲ್ 2006 ಜಾರಿಗೆ ಬಂದಿರುವ NPS ಯೋಜನೆಯು PFRDA ಕಾಯ್ದೆಯ ಷರತ್ತುಗಳಿಗೆ ಒಳಪಟ್ಟಿರುತ್ತದೆ. NPS ರದ್ದತಿಗೆ ಆಗ್ರಹಿಸಿ ದೇಶಾದ್ಯಂತ ಕೇಂದ್ರ ಮತ್ತು ರಾಜ್ಯ ಸರ್ಕಾರಿ ನೌಕರರು ಪ್ರತಿರೋಧ ಹೆಚ್ಚುತ್ತಿರುವ ಹಿನ್ನೆಲೆಯಲ್ಲಿ ಈಚೆಗೆ ಕೇಂದ್ರ ಸರ್ಕಾರವು ಕೂಡ ಪಿಂಚಣಿ ಪದ್ಧತಿ NPS ಪರಿಶೀಲನೆಗಾಗಿ ಸಮಿತಿಯೊಂದನ್ನು ರಚಿಸಿರುವುದು ಅನಿವಾರ್ಯತೆಗೆ ಒಳಗಾಗಿ ಸಮಿತಿಯನ್ನು ರಚಿಸಿದೆ. ಸೊ PFRDA ಕಾಯ್ದೆಯ ಕಾರ್ಪೊರೇಟ್ ಶಕ್ತಿಗಳ ಪರವಾಗಿದ್ದು ನೌಕರರು ಮತ್ತು ಸರ್ಕಾರಗಳ ವಂತಿಗೆ ಹಣ ಷೇರು ಮಾರುಕಟ್ಟೆಗೆ ಹರಿದು ಹೋಗುತ್ತಿದೆ. ಒಂದೆಡೆ ರಾಜಸ್ಥಾನ, ಜಾರ್ಖಂಡ್, ಛತ್ತೀಸ್ಗಢ, ಪಂಜಾಬ್ ರಾಜ್ಯ ಸರ್ಕಾರಗಳು NPS ಯೋಜನೆಯನ್ನು ರದ್ದುಗೊಳಿಸಿ OPS ಮರುಸ್ಥಾಪಿಸಿ ಈಗಾಗಲೇ ಆದೇಶ ಹೊರಡಿಸಿವೆ. ನೀವು ನೋಡ್ತಿದ್ದೀರಾ, ಇವೆಲ್ಲ ರಾಜ್ಯಗಳು ರಾಜಸ್ಥಾನ, ಜಾರ್ಖಂಡ್, ಛತ್ತೀಸ್ಗಢ, ಪಂಜಾಬ್ ಇಲ್ಲೆಲ್ಲವೂ OPS ಮತ್ತೆ ಮರುಜಾರಿ ಮಾಡಲಾಗಿದೆ. ಮತ್ತೊಂದೆಡೆ ಕಳೆದ 20 ವರ್ಷಗಳಿಂದ NPS ಯೋಜನೆಯಡಿ ಕಟಾವು ಆಗುತ್ತಿರುವಂಥ ವಂತಿಗೆಯನ್ನು ರಾಜ್ಯ ಸರ್ಕಾರಗಳಿಗೆ ಹಿಂತಿರುಗಿಸಲು ನಿಯಮಗಳಲ್ಲಿ ಅವಕಾಶವಿಲ್ಲ ಎಂದು PFRDA ಮತ್ತು ಕೇಂದ್ರ ಸರ್ಕಾರಗಳು ತಿಳಿಸಿವೆ. ಬದಲಾದ ರಾಜಕೀಯ ಸನ್ನಿವೇಶದಿಂದಾಗಿ ಕೆಲವು ರಾಜ್ಯಗಳು, ಸರ್ಕಾರಗಳು NPS ಪದ್ಧತಿಯನ್ನು ರದ್ದುಗೊಳಿಸಿ OPS ಜಾರಿಗೊಳಿಸಲು ಆದೇಶ ಮಾಡಿವೆ. ಆದರೆ ನೌಕರರಿಗೆ ನಿಶ್ಚಿತ ಪಿಂಚಣಿ ನೀಡಲು ಈಗಾಗಲೇ PFRDA ಪ್ರಾಧಿಕಾರದಲ್ಲಿ ಸಂಗ್ರಹವಾಗಿರುವ ಸರ್ಕಾರದ ಮತ್ತು ನೌಕರರ ವಂತಿಗೆ ಮೊತ್ತವನ್ನು ರಾಜ್ಯ ಸರ್ಕಾರಕ್ಕೆ ಹಿಂತಿರುಗಿಸುವಂತೆ ರಾಜಸ್ಥಾನ, ಛತ್ತೀಸ್ಗಢ ರಾಜ್ಯ ಸರ್ಕಾರಗಳು ಕೋರಿದ್ದು ಈ ತನ್ನಲ್ಲಿ ಸಂಗ್ರಹವಾಗಿರುವ ಮೊತ್ತವನ್ನು ಹಿಂದಿರುಗಿಸಲು ನಿಯಮಗಳಲ್ಲಿ ಅವಕಾಶ ಇಲ್ಲ ಎಂದು PFRDA ತಿಳಿಸಿದೆ. 20 ವರ್ಷಗಳಿಂದಲೂ PFRDA ಪ್ರಾಧಿಕಾರದ ಕೇಂದ್ರ ಮತ್ತು ರಾಜ್ಯ ಸರ್ಕಾರದ 85 ಲಕ್ಷ ನೌಕರರ ಹಾಗೂ ಸರ್ಕಾರದ ವಂತಿಗೆ ಹಣ ಸೇರಿ ಒಟ್ಟು 7 ಲಕ್ಷ ಕೋಟಿ ರೂಪಾಯಿ ಸಂಗ್ರಹವಾಗಿದ್ದು ಇದನ್ನು ಕಾರ್ಪೊರೇಟ್ ಕಂಪನಿಗಳಿಗೆ ಅನುಕೂಲ ಮಾಡಲು ಷೇರು ಮಾರುಕಟ್ಟೆಯಲ್ಲಿ ಹೂಡಿಕೆಯಾಗುತ್ತಿದೆ. ಇದನ್ನು ವಾಪಸ್ ನೀಡದೆ ನೌಕರಿಗೆ ಹಳೆಯ ಪಿಂಚಣಿ ನೀಡಲು ಸಾಧ್ಯವಿಲ್ಲ ಎಂದು ರಾಜ್ಯ ಸರ್ಕಾರಗಳು ಹೇಳಿವೆ. ಹಲವು ಆರ್ಥಿಕ ತಜ್ಞರು ಹೇಳುವಂತೆ ಕಾರ್ಪೊರೇಟ್ ಕಂಪನಿಗಳಿಗೆ 1% ಸಂಪತ್ತಿನ ತೆರಿಗೆಯನ್ನು ವಿಧಿಸಿದರೆ ಸಾಕು, ಪಿಂಚಣಿ ನೀಡಲು ಅವಶ್ಯವಿರುವ ಪೂರ್ತಿ ಸಂಪನ್ಮೂಲ ಲಭ್ಯವಾಗುತ್ತದೆ. ಆದರೆ ಕೇಂದ್ರ ಸರ್ಕಾರವು ಕಾರ್ಪೊರೇಟ್ ಕಂಪನಿಗಳಿಗೆ 100,000
ಕೋಟಿ ಸಾಲ ಮನ್ನಾ ಮತ್ತು ದೇಶದ ಉತ್ಪನ್ನದ ಬಹುಪಾಲು ಲಾಭ ಅವುಗಳಿಗೆ ಹರಿದು ಹೋಗುವ ನೀತಿಗಳನ್ನು ಅನುಸರಿಸುತ್ತಿದೆ ಅಂತ ಇಲ್ಲಿ ಒಂದು ಕೇಂದ್ರ ಸರ್ಕಾರಕ್ಕೆ ತರಾಟೆಗೆ ತೆಗೆದುಕೊಳ್ಳಲಾಗ್ತಾ ಇದೆ. ಮುಂದುವರೆದು ರಾಜಸ್ಥಾನದಲ್ಲಿ ಅಧಿಕಾರಕ್ಕೆ ಬಂದಿರುವ ಹೊಸ ಸರ್ಕಾರವು ಕಳೆದ ವಾರವಷ್ಟೇ ಹೊಸ ನೇಮಕಾತಿಗಳಿಗೆ ಇತ್ತೀಚೆಗೆ ಮರುಜಾರಿಯಾಗಿದ್ದ ಒಪಿಎಸ್ ಅನ್ನು ರದ್ದುಪಡಿಸಿ ಎನ್ಪಿಎಸ್ ಪದ್ಧತಿಯನ್ನು ಮತ್ತೆ ಮರುಜಾರಿಗೊಳಿಸಿ ಆದೇಶ ಹೊರಡಿಸುತ್ತದೆ. ಆದರೆ ನೌಕರ ಸಂಘಗಳು ಪ್ರತಿಭಟನೆಯಿಂದಾಗಿ ಸದರಿ ಆದೇಶವನ್ನು ಸದ್ಯಕ್ಕೆ ತಡೆ ಹಿಡಿದಿರುವುದಾಗಿ ತಿಳಿಸಿದೆಯಾದರೂ ಆದೇಶ ಹಿಂಪಡೆದಿರುವುದಿಲ್ಲ. ಆದ ಕಾರಣ ಕೇಂದ್ರದ PFRD ಕಾಯ್ದೆಯನ್ನು ರದ್ದುಪಡಿಸಲು ಹೋರಾಟ ನಡೆಸುವುದು ಮಾತ್ರವೇ ನೌಕರ ಮುಂದಿನ ಏಕೈಕ ಮಾರ್ಗವಾಗಿದೆ. ಏಕೆಂದರೆ ಕೇಂದ್ರದ PFRD ಕಾಯ್ದೆಯನ್ನು ರದ್ದುಪಡಿಸಿದೆ. ಈ ಕಾಯ್ದೆಯ ಷರತ್ತಿನಡಿ ಬರುವ NPS ರದ್ದುಗೊಳಿಸಲು ಪದ್ಧತಿಯು ಅನಿಶ್ಚಿತವಾಗಿ ಕುದ್ದಾಡುತ್ತಿದೆ. ಸುಮಾರು 60,000 ಹೆಚ್ಚಿನ ಸಂಖ್ಯೆಯಲ್ಲಿ ಕಾರ್ಯನಿರ್ವಹಿಸುತ್ತಿರುವ 6,00,000 ಹೆಚ್ಚಿನ ಸಂಖ್ಯೆಯಲ್ಲಿ ಕಾರ್ಯನಿರ್ವಹಿಸುತ್ತಿರುವ ರಾಜ್ಯದ ಎಲ್ಲ ಅನುದಾನಿತ ಶಾಲಾ ಕಾಲೇಜು ಕಾರ್ಯನಿರ್ವಹಿಸುತ್ತೆ ಎಲ್ಲ ಬೋಧಕರಿಗೆ ಇಲ್ಲಿ ಒಂದು ಸೌಲಭ್ಯಗಳನ್ನು ನೀಡಬೇಕು ಇದೆಲ್ಲವೂ ಕೂಡ ಹೇಳಲಾಗ್ತಾ ಇದೆ. ಸೊ ಫರ್ದರ್ ಎಲ್ಲ ಪಾಯಿಂಟ್ಸ್ಗಳನ್ನು ಇಲ್ಲಿ ಎಕ್ಸ್ಪ್ಲೇನ್ ಮಾಡೋದಾಗಿದೆ. ಲಾಕ್ಡೌನ್ನ 18 ತಿಂಗಳ DNA ನೀಡಬೇಕಾಗುತ್ತದೆ. ಸುಮಾರು 4,000 ಕೋಟಿ ರೂಪಾಯಿಗಳನ್ನು ಇಲ್ಲಿ ನೀಡಬೇಕಾಗಿರುವಂಥದ್ದು. ಆಡಳಿತ ಸುಧಾರಣಾ ನೆಪದಲ್ಲಿ 2022 ಅವಯದಲ್ಲಿ ಇವೆಲ್ಲವುಗಳನ್ನು ಹೇಳಿದ್ದಾರೆ. ಸೊ ಹಾಗಾಗಿ ಎಲ್ಲವೂ ಅಟ್ ದಿ ಎಂಡ್ ಏನು ಹೇಳ್ತಿದ್ದಾರೆ ಅಂತ ನೋಡಿ. ಇವೆಲ್ಲ ಪ್ರಮುಖ ಬೇಡಿಕೆಗಳನ್ನು ಈಡೇರಿಸುವಂತೆ ರಾಜ್ಯ ಸರ್ಕಾರವನ್ನು ಒತ್ತಾಯಿಸಿ ಅಖಿಲ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಒಕ್ಕೂಟದ ನೇತೃತ್ವದಲ್ಲಿ ರಾಜ್ಯ ಸರ್ಕಾರದ ವಿವಿಧ ಇಲಾಖಾ ಮತ್ತು ವೃಂದ ಸಂಘಟನೆಗಳು ಒಗ್ಗೂಡಿ ದಿನಾಂಕ 7/2/2024 ಬುಧವಾರ ಬೆಳಗ್ಗೆ 10:30 ಸಂಜೆ 5 ಗಂಟೆವರೆಗೆ ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಹಮ್ಮಿಕೊಂಡಿರುವ ರಾಜ್ಯ ಮಟ್ಟದ ಧರಣಿ ಕಾರ್ಯಕ್ರಮಕ್ಕೆ ಎಲ್ಲ ನೌಕರರು ಸಾಮೂಹಿಕ ರಜೆ ಹಾಕುವುದರ ಮೂಲಕ ಬೃಹತ್ ಸಂಖ್ಯೆಯಲ್ಲಿ ಪಾಲ್ಗೊಳ್ಳಿಸಲು ಇಲ್ಲಿ ಕೋರಲಾಗಿದೆ. ನೌಕರರು ಒಗ್ಗಟ್ಟು ಚಿರಾಯವಾಗಿರಲಿ, ನೌಕರರ ಹಕ್ಕುಗಳಿಗೆ ಹೋರಾಟವೇ ದಾರಿ, ತಾವು ಓದಿ ಇತರರಿಗೂ ಕೂಡ ಓದಲು ಕೊಡಿ ಎಂದರೆ ಈ ಒಂದು ಮಾಹಿತಿಯನ್ನು ಶೇರ್ ಮಾಡಿ ಅಂತ ನಮ್ಮ ಒಂದು ಅಧ್ಯಕ್ಷರೇ ಖುದ್ದಾಗಿ ಹೇಳ್ತಾ ಇರುವಂಥದ್ದು. ದಯವಿಟ್ಟು ಎಲ್ಲರೂ ಕೂಡ ಈ ಒಂದು ಮಾಹಿತಿಯನ್ನು ಮೊಟ್ಟ ಮೊದಲನೇದಾಗಿ ಲೈಕ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಈ ಒಂದು ವಿಡಿಯೋನ ಎಲ್ಲರ ಜೊತೆ ಶೇರ್ ಮಾಡಿ, ಆದಷ್ಟು ಜಾಸ್ತಿ ಜನ ಈ ಒಂದು ಸ್ಟ್ರೈಕ್ನಲ್ಲಿ ಪಾಲ್ಗೊಳ್ಳುವಂತೆ ಮಾಡೋಣ ಅಂತ ಹೇಳ್ತಾ ಇವತ್ತಿನ ಒಂದು ವಿಡಿಯೋನ ಇಲ್ಲಿಗೆ ನಿಲ್ಲಿಸೋಣ. ಎಲ್ಲರೂ ಕೂಡ ಸಿಗೋಣ ಫ್ರೀಡಂ ಪಾರ್ಕ್ನಲ್ಲಿ. ಜೈ ಹಿಂದ್, ಜೈ ಕರ್ನಾಟಕ.